ಜೊತೆಲಿ ಮೂವಿ ನೋಡೋದಕ್ಕೆ ಜೊತೆಲಿ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಥಿಯೇಟರ್ಗಳಿಗೆ ರೌಂಡ್ ಮಾಡಿಬಿಟ್ಟು ಮತ್ತೆ ಮನೆಗೆ ಹೊರಟ್ಬಿಡ್ತಾ ಇದ್ವಿ. ಅದಾದಮೇಲೆ ವೀಕೆಂಡ್ ಟೈಮ್ನಲ್ಲಿ ನಾನು ನಮ್ಮ ಫ್ಯಾಮಿಲಿ ಜೊತೆಲಿ ಎಲ್ಲರ ಜೊತೆಲಿ ನಾನು ಮೂವಿಗೆ ಹೋಗ್ತಾ ಇದ್ದೆ. ಯಜಮಾನರ ಜೊತೆಲಿ ಕೂತ್ಕೊಂಡು ಮೂವಿ ನಾನು ಶಿವಣ್ಣವ್ರನ್ನ ನೋಡಿದ್ದೀನಿ. ಶಿವಣ್ಣವ್ರ ಮೂವಿನ ಬಳ್ಳಾರಿನಲ್ಲಿ ಒಂದು ಸರ್ತಿ ನಾವು ಪವರ್ ಶೂಟಿಂಗಲ್ಲಿ ಇದರಲ್ಲಿ ಸಂಡೂರಲ್ಲಿದ್ದಾಗ ಶಿವಣ್ಣವ್ರದ್ದು ಬಜರಂಗಿ ನೋಡಿದ್ವಿ. ಫಸ್ಟ್ ಬಂತಲ್ಲ ಪಾರ್ಟು, ಅದನ್ನು ನಾವು ಶೂಟಿಂಗಲ್ಲಿದ್ದಾಗ ಬಳ್ಳಾರಿಗೆ ಹೋಗ್ಬಿಟ್ಟು ಯಜಮಾನರ ಜೊತೆಲಿ ಪೂರ್ತಿ ಮೂವಿ ನೋಡಿದ್ದಂದ್ರೆ ಬಜರಂಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ದು. ಅದಾದಮೇಲೆ ಯಾವ ಮೂವಿನೂ ನಾನು ಯಜಮಾನರ ಜೊತೆಲಿ ಪೂರ್ತಿ ನೋಡೋಕ್ಕಾಗಿಲ್ಲ. ಎಲ್ಲ ರಿಲೀಸ್ ಆದಾಗ ಜೊತೆಲಿದ್ದಾಗ ನಾವು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ, ಆಮೇಲೆ ಥಿಯೇಟ್ರ್ ರೌಂಡ್ಗೆ ಹೋಗೋರು ಜೊತೆಲಿ ಇದ್ಕೊಂಡು ಓಡಾಡ್ಕೊಂಡಿದ್ದು ಮನೆಗೆ ಹೊರಟ್ಬಿಡ್ತದೆ. ಆಮೇಲೆ ನಾವು ಒಟ್ಟಿಗೆ ನಮ್ಮ ಮನೆಯವರೆಲ್ಲ ನಾವು ಹೋಗ್ತಾ ಇದ್ದೀವಿ. ಇಲ್ಲ ಇಲ್ಲ ಅಂತ ರಜೆ ಕೊಟ್ಟಿಲ್ಲ. ನನಗೆ ಜೊತೆಲಿ ಓಡಾಡೋಕ್ಕೆ ನನಗೆ ಅವಕಾಶ ಇಲ್ಲವಲ್ಲ ಇವತ್ತು, ಹಂಗಾಗಿ ಓಡಾಡಿಕೊಂಡು ಮೂವಿ ನೋಡಿಕೊಂಡು ಇರಲಿ, ಫ್ಯಾಮಿಲಿ ಜೊತೆಲಿ ಹೋಗಿ ಮೂವಿ ನೋಡ್ಕೊಂಡು ಬರಲಿ ಅಂತ ರಜೆ ಕೊಟ್ಟಿದ್ದಾರೆ. ಯಜಮಾನರು ಇಲ್ಲ ಅಂತ ನಾನು ಯಾಕೆ ಅಂದ್ಕೊಳ್ಳೋದು, ಅಂದ್ಕೊಳ್ಳೋದಕ್ಕೂ ಆಗಲ್ಲ. ಅದನ್ನೇ ನಾನು ಎಲ್ಲ ಕಡೆ ನೋಡ್ಕೊಂಡು ಬರ್ತಾ ಇದ್ದೀನಿ, ಎಲ್ಲ ಕಡೆನೂ ಎಲ್ಲರಲ್ಲಿ ಯಜಮಾನರಿದ್ದಾರೆ. ಈಗಲೂ ಇಲ್ಲಿ ಮೂವಿ ಬಂದಾಗಲೂ ಅಷ್ಟೇ, ಮೂವಿನಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ರಿಲೀಸ್ ದಿವಸನೇ ಮೂವಿ ನೋಡಿದ್ದು, ತುಂಬಾ ನನಗೆ ಖುಷಿ ಆಗ್ತಾ ಇದೆ. ಯಜಮಾನರನ್ನ ನೋಡೋಕ್ಕಾಗ್ತಲ್ಲ, ಆದರೆ ಯಜಮಾನರು ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ, ಜೊತೆಲಿ ಇರ್ತಾರೆ. ಅದು ನಮ್ಮ ಖುಷಿ ಆಗ್ತದೆ. ಆ ಥರ ಯಜಮಾನರು ಎಲ್ಲರೂ ಗಮನಿಸ್ತಾರೆ, ಎಲ್ಲರ ಜೊತೆಲಿ ಅವರು. ಮೊದಲು ನಾವು ಅವ್ರ ಜೊತೆಲಿ ಇದ್ವಿ, ಇವಾಗ ಅವರು ಎಲ್ಲರ ಜೊತೆಲಿ. ಹೌದು, ನಾನು ಎಕ್ಸೈಟ್ಮೆಂಟಲ್ಲೇ ಇದೆ, ಸಿಕ್ಕಾಬಿಟ್ಟೆ. ಯಾಕಂದರೆ ಯಜಮಾನರು ನೋಡಬೇಕು ಅಂತ ಸ್ಕ್ರೀನ್ ಮೇಲೆ. ಸೊ ತುಂಬಾ ಒಂದು ಖುಷಿ ಆಯಿತು ನೋಡಿ ಯಜಮಾನರನ್ನ. ಯಜಮಾನರು ನೋಡಿಕೊಂಡು ಶಿವಣ್ಣವ್ರ ವಾಯ್ಸ್ ಕೇಳ್ತಾ ಇದ್ರೆ ಇದು ಒಂಥರ ಹೊಸ ಅನುಭವ. ಫಸ್ಟ್ ಟೈಮ್ ನಾವು ಈ ಥರ ನೋಡಿದ್ದು, ತುಂಬಾ ಖುಷಿ ಆಯಿತು. ಅದು ಹುಟ್ಟಿದಬ್ಬ ದಿವಸ ಬೇರೆ, ಬರ್ತ್ಡೇ ದಿವಸ ಬೇರೆ. ಮೂವಿ ರಿಲೀಸ್ ಆಗಿರೋದು ಇದೇ ಫಸ್ಟ್ ಟೈಮ್ ಅನ್ಕೊಂತೀನಿ ನಾನು, ಯಜಮಾನರದ ಮೂವಿನ ಅವ್ರ ಬರ್ತ್ಡೇಗೆ ರಿಲೀಸ್ ಮಾಡಿರೋದು. ಎಲ್ಲದಕ್ಕೂ ಎರಡೂ ಸೇರಿಸಿ ದೊಡ್ಡದಾಗಿ ಹಬ್ಬ ಮಾಡಿದ್ದಾರೆ, ಖುಷಿ ಆಗ್ತದೆ. ನಾನು ಎಲ್ಲ ಕಡೆನೂ ಓಡಾಡಿಕೊಂಡು ಮಾಡಿರೋ ಕೆಲಸ ಕಾರ್ಯಗಳಿರ್ಬೋದು, ಎಲ್ಲರೂ ಪ್ರೀತಿ ಸುಖ ಸಂತೋಷ ಒಂಥರ ಎಲ್ಲ ಮನಸ್ಸು ಇಂದ ಏನು ನಿದ್ರೆ ಕೆಟ್ಕೊಂಡು ಎಲ್ಲ ಎಷ್ಟೆಲ್ಲ ಕೆಲಸಗಳು ಮಾಡಿದ್ದಾರೆ. ಹೊರಗಡೆ ಊರುಗಳಲ್ಲೂ ತುಂಬ ಮಾಡಿದ್ದಾರೆ, ಬಟ್ ಹೋಗೋದಕ್ಕಾಗ್ತಲ್ಲ. ಹಂಗೇನಾದ್ರೂ ಹೋದ್ರೆ ಎಲ್ಲ ಕಡೆ ಹೋಗ್ಬೇಕು ಅಂತ ನನಗೂ ಆಸೆ ಆಗ್ತದೆ ನೋಡೋದಕ್ಕೆ.